ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ। ಅವರು ಆಗಮಿಸ್ತಾ ಇರೋದ್ರಿಂದ ಒಂದು ಕಡೆ ಹೋರಾಟಕ್ಕೂ ಕೂಡ ರೈತರು ಸಜ್ಜಾಗಿದ್ದಾರೆ। ನಾಳೆ ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ। ಪ್ರಧಾನಿ ಮೋದಿ ಭೇಟಿಯ ವೇಳೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ರೈತರು। ಕಪ್ಪು ಪಟ್ಟಿ ಪ್ರದರ್ಶನ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಹೋರಾಟಗಾರರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ। ಕಳಸಾ-ಬಂಡೂರಿ ರೈತ ಹೋರಾಟ ಸಮಿತಿಯಿಂದ ಈ ಹೋರಾಟವನ್ನ ಮಾಡಲಾಗ್ತಾ ಇದೆ। ಮಹದಾಯಿ ಯೋಜನೆ ಕುರಿತು ಸ್ಪಷ್ಟ ನಿಲುವನ್ನು ತಿಳಿಸೋದಕ್ಕೆ ಆಗ್ರಹ ಮಾಡಲಾಗುತ್ತೆ। ಪ್ರಧಾನಿ ಮೋದಿ ಭೇಟಿಗೆ ಅವಕಾಶ ನೀಡುವಂತೆ ಪಟ್ಟಣ ಕೂಡ ಹಿಡಿತಾ ಇದ್ದಾರೆ। ಅವಕಾಶ ನೀಡದಿದ್ರೆ ಗೋ ಬ್ಯಾಕ್ ಮೋದಿ ಹೋರಾಟದ ಎಚ್ಚರಿಕೆಯನ್ನ ರೈತ ಹೋರಾಟಗಾರರು ನೀಡಿದ್ದಾರೆ। ನಾಳೆ ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ। ಇತ್ತ ರೈತರು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ। ಕಳಸಾ-ಬಂಡೂರು ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು, ಮೂರು ರಾಜ್ಯಗಳ ಸಭೆಯನ್ನು ಕರೆದು ಸಮಸ್ಯೆಯನ್ನ ಇತ್ಯರ್ಥಪಡಿಸಬೇಕಾಗಿದೆ। ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ। ಆಲಮಟ್ಟಿ ಜಲಾಶಯದ ಗೇಟ್ಗಳ ಎತ್ತರಕ್ಕೂ ಏನು ಕ್ರಮವನ್ನ ಕೈಗೊಳ್ಳಬೇಕು, ತುಂಗಭದ್ರಾ ಡ್ಯಾಂನಲ್ಲಿ ಹೂಳು ತೆಗೆಸುವಂತೆ ರೈತರು ಆಗ್ರಹವನ್ನ ಮುಂದಿಟ್ಟಿದ್ದಾರೆ। ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಘೋಷಿಸಬೇಕು, ಅದು ಕೂಡ ರೈತರ ಬೇಡಿಕೆಯಲ್ಲಿ ಒಂದಾಗಿದೆ। ಕಳಸಾ-ಬಂಡೂರಿ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು, ಜೊತೆಗೆ ರೈತರಿಗೆ ಕೆಲವೊಂದಷ್ಟು ಬೇಡಿಕೆಗಳಿದೆ, ಅದನ್ನು ಈಡೇರಿಸಬೇಕು, ಮೂರು ರಾಜ್ಯಗಳ ಸಭೆಯನ್ನು ಕರೆದು ಈ ಕಳಸಾ-ಬಂಡೂರಿ ನಾಲಾ ಯೋಜನೆಯನ್ನು ಇತ್ಯರ್ಥ ಮಾಡಬೇಕು ಅಂತ ರೈತರು ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ। ನಾಳೆ ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ। ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಯುವ ಜನೋತ್ಸವಕ್ಕೆ ಚಾಲನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಲಿದ್ದಾರೆ। ವೇದಿಕೆಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರಿಗ ಔಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ। ಆಹ್ವಾನ ಪತ್ರಿಕೆಯಲ್ಲಿ ಜಗದೀಶ್ ಶೆಟ್ಟರನ್ನ ಅವರ ಹೆಸರನ್ನ ಕೈಬಿಟ್ಟಿದೆ ಬಿಜೆಪಿ। ಸಾಮಾಜಿಕ ಜಾಲತಾಣದಲ್ಲಿ ಆಹ್ವಾನ ಪತ್ರಿಕೆಯ ಪ್ರತಿಯನ್ನು ಅದು ಹರಿದಾಡ್ತಾ ಇದೆ। ಪ್ರಧಾನಿ ಜೊತೆ ವೇದಿಕೆ ಹಂಚಿಕೊಳ್ಳಲಿರುವ ಕೇಂದ್ರ ಮತ್ತು ರಾಜ್ಯ ಸಚಿವರು ಸ್ವಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೀತಾ ಇದ್ರು, ಜಗದೀಶ್ ಶೆಟ್ಟರ್ ಅವರ ಹೆಸರು ಮಾತ್ರ ಅಲ್ಲಿ ಮಿಸ್ಸಿಂಗ್ ಆಗಿದೆ। ಮುಂಬರುವ ಚುನಾವಣೆಯಲ್ಲಿ ಶೆಟ್ಟರ್ಗೆ ಟಿಕೆಟ್ ಕೈ ತಪ್ಪುವ ಮುನ್ಸೂಚನೆನ ಇದು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ। ಇತ್ತೀಚೆಗೆ ರಾಷ್ಟ್ರಪತಿ ಕಾರ್ಯಕ್ರಮದಿಂದಲೂ ಕೂಡ ಶೆಟ್ಟರ್ ಹೆಸರನ್ನ ಬಿಜೆಪಿ ಕೈ ಬಿಟ್ಟಿತ್ತು। ಉದ್ದೇಶಪೂರ್ವಕವಾಗಿಯೇ ಜಗದೀಶ್ ಶೆಟ್ಟರ್ ಅವರಿಗೆ ಗೇಟ್ ಪಾಸ್ ನೀಡಲಾಗ್ತಾ ಇದೆಯಾ ಅನ್ನುವಂಥ ಚರ್ಚೆ ಈಗ ಆಗ್ತಾ ಇದೆ। ಬಿಜೆಪಿ ಪ್ರಮುಖರಿಂದಲೇ ಶೆಟ್ಟರ್ ಹೆಸರನ್ನ ಕೈ ಬಿಡುವುದಕ್ಕೆ ಸೂಚನೆ ಸಿಕ್ಕಿದೆಯಾ? ಮುಂಬರುವ ಚುನಾವಣೆಯಲ್ಲಿ ಶೆಟ್ಟರ್ಗೆ ಟಿಕೆಟ್ ಕೈ ತಪ್ಪುವ ಮುನ್ಸೂಚನೆ ಇದಾ? ಇತ್ತೀಚೆಗೆ ನಡೆದಂಥ ರಾಷ್ಟ್ರಪತಿ ಕಾರ್ಯಕ್ರಮದಿಂದಲೂ ಕೂಡ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಕೈ ಬಿಡಲಾಗಿತ್ತು, ಹಾಗಾಗಿ ಇದು ಕೂಡ ಒಂದು ಹೊಸ ಚರ್ಚೆಗೆ ಕಾರಣವಾಗಿದೆ। ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್, ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ। ಮಲ್ಲಿಕ್, ನಾಳೆ ಹುಬ್ಬಳ್ಳಿಗೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ, ಹಲವು ಕಾರ್ಯಕ್ರಮಗಳಿಗೆ ಕೂಡ ಅವರು ಚಾಲನೆಯನ್ನ ನೀಡಲಿದ್ದಾರೆ, ನಾಳೆಯ ಸಿದ್ಧತೆ ಹೇಗಿದೆ? ಅದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಆಹ್ವಾನ ಪತ್ರಿಕೆಯಿಂದ ಮಿಸ್ ಆಗಿದೆ, ಖಂಡಿತ ಈ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಪ್ರಧಾನಿ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಕಪ್ಪು ಪಟ್ಟಿಯನ್ನ ಪ್ರದರ್ಶಿಸಬೇಕು ಅಂತೇಳಿ ಈಗಾಗಲೇ ರೈತ ಮುಖಂಡರು ಒಂದು ನಿರ್ಧಾರವನ್ನ ಕೈಗೊಂಡಿರುವಂತದ್ದು। ಯಾಕಂತಂದ್ರೆ ಮಹದಾಯಿ ಯೋಜನೆ ಕುರಿತು ಇದುವರೆಗೂ ಕೇಂದ್ರ ಸರ್ಕಾರ ತನ್ನ ಸ್ಪಷ್ಟ ನಿಲುವನ್ನ ತಿಳಿಸಿಲ್ಲ, ಆದ್ದರಿಂದ ಮಹದಾಯಿ ಯೋಜನೆ, ಸಮಗ್ರ ಒಂದು ನೀರಾವರಿ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಮತ್ತು ತುಂಗಭದ್ರಾ ಡ್ಯಾಮ್ ನ ಹೂಳು ತೆಗೆಸುವ ಬಗ್ಗೆ ಆಗಿರ್ಬೋದು, ಮತ್ತು ರೈತರು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನೀಡುವ ರೀತಿಯಂತೆ ಹಲವು ಬೇಡಿಕೆಗಳ ನಿಯೋಗ ಈಡೇರಿಸಬೇಕು ಅಂತಂದ್ರೆ ನಮ್ಗೆ ಏನು ರೈತರ ನಿಯೋಗ ಇದೆ, ಪ್ರಧಾನಿ ಭೇಟಿಗೆ ಅವಕಾಶ ಕೊಡ್ಬೇಕು ಎನ್ನುವ ಅಂಶವನ್ನ ಇದೀಗ ರೈತ ಮುಖಂಡರು ಒಂದು ಸಭೆ ನಡೆಸಿ ತೀರ್ಮಾನ ಕೈಗೊಂಡಿರುವಂತದ್ದು। ಈ ಹಿನ್ನೆಲೆಯಲ್ಲಿ ಈಗ ಅವರು ಒಂದು ವೇಳೆ ತಮಗೆ ಮನವಿ ಸಲ್ಲಿಸಲಿಕ್ಕೆ ಅವಕಾಶ ನೀಡದೆ ಹೋದಲ್ಲಿ ನಾವು ಗೋ ಬ್ಯಾಕ್ ಮೋದಿ ಎನ್ನುವ ಅಭಿಯಾನವನ್ನ ಶುರು ಮಾಡ್ತೀವಿ ಅಂತೇಳಿ ಈಗ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ನೀಡಿರುವಂತದ್ದು। ಜೊತೆಗೆ ಇನ್ನೊಂದು ಕಡೆ ಮತ್ತೊಂದು ಪ್ರಮುಖ ವಿಷಯವನ್ನ ಮೋದಿ ಬರುವ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು, ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರವಾದಂತ ಪ್ರದೇಶದಲ್ಲಿ ಈ ಮೋದಿ ಕಾರ್ಯಕ್ರಮ ನಡೀತಾ ಇದೆ, ಆದ್ರೂ ಕೂಡ ಅಲ್ಲಿಯ ಸ್ಥಳೀಯ ಶಾಸಕ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಹೆಸರನ್ನ ನಮೂದಿಸಿಲ್ಲ ಮತ್ತು ಅವ್ರನ್ನ ಕಾರ್ಯಕ್ರಮದಿಂದ ಸೈಡ್ ಲೈನ್ ಮಾಡಲಾಗಿದೆ ಅದು ಸ್ಪಷ್ಟವಾಗಿ ನಿರ್ದೇಶನ ಗೊತ್ತಾಗ್ತಿದೆ। ಕಳೆದ ಬಾರಿ ರಾಷ್ಟ್ರಪತಿಯವರು ಬಂದಂತಹ ಸಂದರ್ಭದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಹೆಸರನ್ನ ಕೈ ಬಿಡಲಾಗಿತ್ತು, ಕೊನೆಯಲ್ಲಿ ಅವರ ಹೆಸರನ್ನ ಸೇರಿಸಿ ವೇದಿಕೆಯಲ್ಲಿ ಅವರನ್ನ ಆಹ್ವಾನಿಸಲಾಗಿತ್ತು, ಇದು ಕೂಡ ತೀವ್ರ ಮುಜುಗರಕ್ಕೆ ಕಾರಣವಾಗಿತ್ತು। ಇದೇನು ಗುಜರಾತ್ ಮಾಡೆಲ್ನಂತೆ ಹಾಲಿ ಶಾಸಕರಿಗೂ ಕೂಡ ರಾಜ್ಯದಲ್ಲಿ ಟಿಕೆಟ್ ನೀಡಲಾಗುವುದಿಲ್ಲ ಎಂದು ಹೇಳಲಾಗ್ತಾ ಇದ್ದು, ಅದರಂತೆ ಜಗದೀಶ್ ಶೆಟ್ಟರ್ ಅವರಿಗೆ ಏನು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡುವುದು ಅನುಮಾನ ಅಂತ ಹೇಳಲಾಗುತ್ತಿದೆ. ಅದಕ್ಕೆ ಈಗ ಮತ್ತಷ್ಟು ರೆಕ್ಕೆ ಪುಕ್ಕಗಳು ಬಂದಂತೆ ಕಾಣಲಾಗುತ್ತಿದೆ. ಮತ್ತೊಂದು ಕಡೆ ತೆರೆಮರೆಯಲ್ಲಿ ಮಹೇಶ್ ತೆಂಗಿನಕಾಯಿ ಏನು ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ, ಇವರು ಕೂಡ ಚುನಾವಣೆ ತಯಾರಿಯನ್ನು ನಡೆಸಿದ್ದಾರೆ, ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಮೋದಿ ಕಾರ್ಯಕ್ರಮದಲ್ಲಿ ಜಗದೀಶ್ ಶೆಟ್ಟರ್ ಹೆಸರನ್ನ ಔಪಚಾರಿಕವಾಗಿ ಕೂಡ ಎಲ್ಲಿ ಬಳಸಲಾಗಿಲ್ಲ ಮತ್ತು ಅವರ ಬ್ಯಾನರ್ ಕಟೌಟ್ಗಳಲ್ಲಿ ಕೂಡ ಅವರ ಹೆಸರು ಇಲ್ಲ. ಇದೆಲ್ಲವೂ ಕೂಡ ಸ್ಪಷ್ಟ ನಿರ್ದೇಶನ ಬಂದಿದೆ ಹೈಕಮಾಂಡ್ನಿಂದ, ಸ್ಥಳೀಯ ಹೈಕಮಾಂಡ್ನಿಂದ. ಆದ್ದರಿಂದ ಜಗದೀಶ್ ಶೆಟ್ಟರ್ ಅವರನ್ನ ಸೈಡ್ ಲೈನ್ ಮಾಡಲಾಗ್ತದೆ ಅನ್ನುವ ಒಂದು ಗುಸುಗುಸು ಇಲ್ಲಿ ಕೇಳಿ ಬರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಾಳೆ ಮೋದಿ ಬಂದಂತ ಸಂದರ್ಭದಲ್ಲಿ ಪ್ರೋಟೋಕಾಲ್ ಪ್ರಕಾರ ಇವರು ರಾಜ್ಯ ಸರ್ಕಾರಿ ಕಾರ್ಯಕ್ರಮ ಮಾಡಿದ್ರು ಕೂಡ ಸ್ಥಳೀಯ ಶಾಸಕರಿಗೆ ಒಂದು ಅವಕಾಶವನ್ನು ನೀಡಬೇಕಾಗಿತ್ತು, ಆದ್ರೆ ನೀಡಿಲ್ಲ ಎನ್ನುವ ಆರೋಪ ಈಗ ಬಿಜೆಪಿ ಮೇಲೆ ಕೇಳಿ ಬಂದಿದೆ. ಇದೆಲ್ಲವೂ ಕಾರಣ ಟಿಕೆಟ್ ಹಂಚಿಕೆ ವಿಚಾರ ಅಂತ ಹೇಳಲಾಗ್ತದೆ. ಆದ್ರೆ ಮೋದಿ ಬಂದ ನಂತರ ಏನಾದ್ರೂ ಒಂದು ಶೆಟ್ಟರ್ ಅವರಿಗೆ ಅವಕಾಶ ಕೊಡಬಹುದಾ ಅಥವಾ ಭೇಟಿಗೆ ಮತ್ತು ಮಾತುಕತೆಗೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು ಮಲ್ಲಿಕ್. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.